ಹರಿಯೋಮೆಲ್ಲ ಆತ್ಮಜ್ಯೋತಿಗಳಿಗೆ, ಸಮಸ್ತ ಗುರುಪರಂಪರೆಗೆ, ಆದಿಶಂಕರಾಚಾರ್ಯರಿಗೆ, ವಿದ್ಯಾರಣ್ಯರಿಗೆ, ಭಾರತೀ ತೀರ್ಥರಿಗೆ ಮತ್ತು ಪ್ರಭುಜಿ ಪಾದಕ್ಕೆ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ದೃಗ್ದೃಶ್ಯ ವಿವೇಕದ 46ನೇ ಶ್ಲೋಕನ ಅರ್ಥ ಮಾಡಿಕೊಳ್ಳೋಣ. ಪ್ರಾತಿಭಾಸಿಕ ಜೀವಸ್ಯ ಪ್ರಾತಿಭಾಸಿಕ ಜೀವಸ್ಯ ಲಯೇಸ್ಯುರ್ವ್ಯಾವಹಾರಿಕೆ ಲಯೇಸ್ಯುರ್ವ್ಯಾವಹಾರಿಕೆ ತಲ್ಲಯೇ ಸಚ್ಚಿದಾನಂದಾಃ ತಲ್ಲಯೇ ಸಚ್ಚಿದಾನಂದಾಃ ಪರ್ಯವಸ್ಯಂತಿ ಸಾಕ್ಷಿಣಿ ಪರ್ಯವಸ್ಯಂತಿ ಸಾಕ್ಷಿಣಿ. ಪ್ರಾತಿಭಾಸಿಕ ಜೀವಸ್ಯ, ಪ್ರಾತಿಭಾಸಿಕ ಜೀವದ ಲಯೇ ಲಯವಾದಾಗ ಸಚ್ಚಿದಾನಂದಾಃ ಸಚ್ಚಿದಾನಂದಗಳು ವ್ಯಾವಹಾರಿಕೆ ವ್ಯಾವಹಾರಿಕ ಜೀವನದಲ್ಲಿ ಸ್ಯುಹು ಇರುವು. ತಲ್ಲಯೇ ಅದು ಅಡಗಿದಾಗ ಸಾಕ್ಷಿಣಿ ಸಾಕ್ಷಿಯಲ್ಲಿ ಪರ್ಯವಸ್ಯಂತಿ ಅಂದರೆ ಕೊನೆಗಾಣುವುದು. ನಾವು 44-45 ಶ್ಲೋಕಗಳಲ್ಲಿ ಮೂರು ರೀತಿಯ ಜೀವದ ಬಗ್ಗೆ ಮಾತಾಡಿದ್ವಿ. ಯಾವುದು? ವ್ಯಾವಹಾರಿಕ ಜೀವ, ಪ್ರಾತಿಭಾಸಿಕ ಜೀವ ಮತ್ತು ಪಾರಮಾರ್ಥಿಕ ಜೀವದ ಬಗ್ಗೆ ಮಾತಾಡಿದ್ವಿ. ಪ್ರಾತಿಭಾಸಿಕ ಜೀವ ಎಚ್ಚರದ ಜೀವದಲ್ಲಿ ಲಯ ಆದಾಗ ಅಂದರೆ ಏನರ್ಥ ಅಂದರೆ ಕನಸಿನ ಜೀವ ವ್ಯಾವಹಾರಿಕ ಜೀವದಲ್ಲಿ ಲಯ ಆದಾಗ ಅಂದರೆ ಏನರ್ಥ? ಇಟ್ಸ್ ಜಸ್ಟ್ ಅ ಫ್ಯಾನ್ಸಿ ವೇ ಆಫ್ ಟೆಲಿಂಗ್ ದಟ್ ಓ ಇಟ್ ವಾಸ್ ಜಸ್ಟ್ ಅ ಡ್ರೀಮ್, ಓ ಇದು ಬರೀ ಕನಸ, ಅಯ್ಯೋ ನನಗೆ ಏನೆಲ್ಲ ಅಂದ್ಕೊಂಡಿದ್ದೆ, ಎಷ್ಟು ಭಯ ಆಯಿತು ನನಗೆ, ಇನ್ನು ಹಾಸಿಗೆ ಮೇಲೆ ಇದ್ದೀನಲ್ಲ ನಾನು, ಓಕೆ ಪರವಾಗಿಲ್ಲಪ್ಪ ಅಂತ ಎಚ್ಚರ ಆಗತ್ತಲ್ಲ ಒಂದು ರೀತಿ, ಅದು ಆ ಒಂದು ಮೊಮೆಂಟ್ ಎಚ್ಚರ ಆಗತ್ತಲ್ಲ ಓ ಅಂತ ಎಚ್ಚರ ಆಗತ್ತಲ್ಲ, ಅದು ಪ್ರಾತಿಭಾಸಿಕ ಜೀವ ಅಂದರೆ ಕನಸಿನ ಜೀವ ಎಚ್ಚರ ಆಗೋ ರೀತಿ ವ್ಯವಹಾರದಲ್ಲಿ. ಅದೇ ವ್ಯವಹಾರಕ ಜೀವ ಪಾರಮಾರ್ಥಿಕ ಜೀವದಲ್ಲಿ ಎಚ್ಚರ ಆಗೋದು ಅಂತಂದ್ರೆ ಏನು? ಜ್ಞಾನೋದಯವನ್ನು ಹೊಂದೋದು. ಇದು ಎಲ್ಲಿ ಜ್ಞಾನೋದಯ ಅಂತಂದ್ರೆ, ಮತ್ತೆ ಈ ರೀತಿ ನಾವು ಕನಸಿನಲ್ಲಿ ಯಾವ ರೀತಿ ಆಯ್ತು ಎಚ್ಚರ ಆದ ತಕ್ಷಣ ಆ ಒಂದು ಕನಸಿನಲ್ಲಿ ಇರುವಂತ ಜಗತ್ತು ಮಾಯ ಆಗೋಯ್ತು, ಆ ಒಂದು ದೇಹ ಮಾಯ ಆಗೋಯ್ತು, ಮತ್ತೆ ನಮ್ಗೆ ಫ್ರೆಂಡ್ಸ್ಗಳು ಯಾರೋ ಬಂದಿದ್ರು, ಏನೋ ಪ್ರಾಣಿಗಳು ಕಂಡೆ, ಅದೆಲ್ಲ ಮಾಯ ಆಗೋಯ್ತು, ಅದೆಲ್ಲ ಈ ಒಂದು ಎಚ್ಚರದಲ್ಲಿ ಏನು ಕಾಣಿಸಲ್ಲ. ಆ ರೀತಿ ಆಗತ್ತಾ ಎಚ್ಚರ ಆಗೋದು ಅಂತಂದ್ರೆ? ಸ್ವಲ್ಪ ಭಿನ್ನವಾಗಿದೆ. ವ್ಯವಹಾರ ಜೀವನದಿಂದ ಎಚ್ಚರ ಆಗಬೇಕು ಅಂತಂದ್ರೆ ನಮ್ಮ ಕಣ್ಣು ಕಾಣಿಸ್ತಾ ಇರೋ ಪ್ರಪಂಚ ಹಾಗೇ ಇರುತ್ತೆ, ಯಾವುದೂ ಮಾಯ ಆಗಲ್ಲ. ಈ ದೇಹ ಹಾಗೆ ಇರುತ್ತೆ, ಯಾವುದೂ ಮಾಯ ಆಗಲ್ಲ. ಎಚ್ಚರ ಆಗೋದು ಅಂತಂದ್ರೆ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಭ್ರಮೆ ಹೊರಟೋಗುತ್ತೆ. ಯಾವಾಗ ಭ್ರಮೆ ಅನ್ನೋದು ಹೊರಟೋಗುತ್ತೋ ಅವಾಗ ನಮಗೆ ನಿಜ ಸ್ವರೂಪ ಕಾಣಿಸುತ್ತೆ. ಯಾವುದದು? ಅಸ್ತಿತ್ವ, ಬ್ರಹ್ಮನಲ್ಲಿರುವಂತಹ ಅಸ್ತಿತ್ವ. ನಾವು ನೋಡುವಂತ ಪ್ರತಿಯೊಂದು ವಸ್ತುವಿನಲ್ಲೂ ಇದು ಇರುವಿಕೆ ಅಷ್ಟೇ, ಇಟ್ಸ್ ಜಸ್ಟ್ ಅನ್ ಎಕ್ಸಿಸ್ಟೆನ್ಸ್. ಈ ಒಂದು ಪುಸ್ತಕ ಅನ್ನೋದೊಂದು ಇರುವಿಕೆ, ಇರುವಿಕೆ ಇಟ್ ಹ್ಯಾಸ್ ಟೇಕನ್ ದಿಸ್ ಫಾರ್ಮ್ ಆಫ್ ದ ಬುಕ್. ಹೇಗೆ ಈ ದೇಹ ಅನ್ನೋದು ಇರುವಿಕೆ, ಎಕ್ಸಿಸ್ಟೆನ್ಸ್ ಇತ್ತು, ಈ ದೇಹದ ರೂಪ ಪಡ್ಕೊಳ್ತು ಅಷ್ಟೇ, ಬುಕ್ ರೂಪ ಪಡ್ಕೊಳ್ತು, ಈ ಒಂದು ದೇಹದ ರೂಪ ಪಡ್ಕೊಳ್ತು, ಮೊಬೈಲ್ ರೂಪ ಪಡ್ಕೊಳ್ತು, ಅದರ ರೂಪವನ್ನು ಬದಲಾಯಿಸ್ತು ಅಂತ ಗೊತ್ತಾಗೋದು ಎಲ್ಲಿ? ಬುದ್ಧಿಯಲ್ಲಿ ಗೊತ್ತಾಗತ್ತೆ, ಅರಿವು ಮೂಡತ್ತೆ. ಆ ಅರಿವು ಮೂಡುವಿಕೆಗೆ ಎಚ್ಚರ ಆಗೋದು ಅಂತ ಇಲ್ಲಿ ಹೇಳ್ತಾ ಇರೋದು. ಒಂದರಿಂದ ಒಂದು ಲಯ ಆಗ್ತಾ ಆಗ್ತಾ ಒಂದರಿಂದ ಒಂದು ಎಚ್ಚರ ಆಗೋದು ಅಂತಂದ್ರೆ ಬುದ್ಧಿಯಲ್ಲಿ ಅರಿವು ಮೂಡೋದು, ಬುದ್ಧಿಯಲ್ಲಿ ಜ್ಞಾನೋದಯ ಆಗೋದು. ಯಾವಾಗ ಆ ರೀತಿ ಜ್ಞಾನೋದಯ ಆಗತ್ತೋ ಆಗ ನಮಗೆ ಗೊತ್ತಾಗತ್ತೆ, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿಯಲ್ಲ, ನಾನು ಸದಾ ಇರುವ ಸಚ್ಚಿದಾನಂದಾತ್ಮ, ನಾನು ಅಕ್ಷಯವಾಗಿರುವಂಥ ಅರಿವು, ಅದ್ವೈತ ನಾನು, ಎಲ್ಲ ಕಡೆ ನಾನು ಇದ್ದೇನೆ. ಗೊತ್ತಾಗ್ತಾ ಇರೋದು ಹೇಗೆ? ಅರಿವಿನ ಮುಖಾಂತರ ಈ ಇರುವಿಕೆಯ ಅರಿವು ಗೊತ್ತಾಗ್ತಾ ಇದೆ. ನಾನು ಎಲ್ಲ ಕಡೆ ಇರೋದ್ರಿಂದ ಆ ಒಂದು ಆನಂದ ಎಲ್ಲ ಕಡೆ ಹರಡಿದೆ. ಇವು ಮೂರು ಲಕ್ಷಣಗಳು ಎಲ್ಲ ಕಡೆ ಇದೆ, ಆದರೆ ಹೇಗೆ ಕಾಣಿಸುತ್ತೆ?
ವ್ಯವಹಾರದಲ್ಲಿ ಕಾಣಿಸುವಂತ ಪ್ರತಿಯೊಂದು ವಸ್ತುನೂ ಕೂಡ ಇರುವಿಕೆ, ಅರಿವು ಮತ್ತು ಆನಂದನ ತೋರಿಸುತ್ತೆ, ಪೋಸ್ ಮಾಡುತ್ತೆ. ನಾನಿದ್ದೀನಿ, ನಾನಿದ್ದೀನಿ, ನಾನಿದ್ದೀನಿ ಅಂತ. ಸೊ ಅದನ್ನ ಇದ್ದೀನಿ ಅಂತ ತೋರಿಸ್ಕೊಳ್ಳೋದು ಯಾವ ರೀತಿ ತೋರಿಸ್ಕೊಳ್ಳುತ್ತೆ? ನಾಮ ಮತ್ತೆ ರೂಪದ ಮುಖಾಂತರ ಈ ಒಂದು ವ್ಯವಹಾರ ಜಗತ್ತು ತೋರಿಸ್ಕೊಳ್ಳುತ್ತೆ. ಆದರೆ ನಾವು ಅದನ್ನ ನಾನೇ ಅಂತ ಅರ್ಥ ಮಾಡಿಕೊಂಡು ಅದರೊಳಗಡೆ ಭ್ರಮೆಯಲ್ಲಿ ನಾನು ವಾಸವಾಗಿದ್ದೀನಿ, ಆ ಭ್ರಮೆಯಿಂದ ಎಚ್ಚರ ಆದಾಗ ನನ್ನ ನಿಜ ಸ್ವರೂಪದ ಅರಿವು ನನಗೆ ಆಗತ್ತೆ. ಯಾರಿಗಾಗತ್ತೆ? ಆ ಒಂದು ಅಜ್ಞಾನಕ್ಕೆ, ಆ ಭ್ರಮೆ ತುಂಬಿರುವಂತ ವ್ಯಾವಹಾರಿಕ ಜೀವಕ್ಕೆ ಅರ್ಥ ಆಗತ್ತೆ. ಸದ್ಗುರುವಿನ ಆಗಮನ ಆದಾಗ ವ್ಯವಹಾರ ಜೀವದಲ್ಲಿ ಒದ್ದಾಡ್ತಾ ಇರುವಂತ ನಾನೇ ಇದು ಅಂತ ಅರ್ಥ ಮಾಡಿಕೊಂಡು ಸುಖ ಪಡ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾನೆ, ನೆರಳ್ತಾ ಇದ್ದಾನೆ, ಏನೋ ಬೇಕು ಅಂತ ಇದು ಮಾಡ್ತಾ ಇದ್ದಾನೆ. ಇದೆಲ್ಲ ಒಂದು ಆ ಭ್ರಮೆ ಅನ್ನೋದು, ಆ ಗುಳ್ಳೆ ಹೇಗೆ ಒಡೆಯುತ್ತೋ ಹಾಗೆ ಆ ಭ್ರಮೆ ಒಡೆದು ಜ್ಞಾನೋದಯ ಆಗತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಪ್ರಾತಿಭಾಸಿಕ ಜೀವದಲ್ಲಿ ಕಾಣುತ್ತಿದ್ದ ಸಚ್ಚಿದಾನಂದಗಳು, ಆ ಜೀವವು ತನಗೆ ಅಧಿಷ್ಠಾನವಾಗಿರುವಂತ ಅಂದ್ರೆ ಅದರದ್ದು ಬೇಸಲ್ಲಿರುವಂತ ವ್ಯಾವಹಾರಿಕ ಜೀವದಲ್ಲಿ ಅಡುಗು ಹೋಗುತ್ತೆ. ವ್ಯಾವಹಾರಿಕ ಜೀವವು ಅದು ಅಡಗಿದಾಗ ಅದರ ಅಧಿಷ್ಠಾನವಾಗಿರುವಂತ ಸಾಕ್ಷಿಯಲ್ಲಿ ತನ್ನ ಸ್ವರೂಪದಲ್ಲಿ ಕೊನೆಗಾಣುತ್ತೆ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು, ನಾನು ಈ ದೇಹ ಅಲ್ಲ, ಈ ಮನಸ್ಸಲ್ಲ, ಈ ಬುದ್ಧಿ ಅಲ್ಲ, ಆದರೆ ಈ ದೇಹ ಮನಸ್ಸು ಬುದ್ಧಿಗಳು ಪಾರಮಾರ್ಥಿಕ ಜೀವವಾಗಿರುವಂತಹ ನನ್ನಲ್ಲಿ ಕ್ಷಣಕಾಲ ಮಿಂಚಿನಂತೆ ಬಂದು ಹೋಗುತ್ತೆ, ಆದರೆ ಆ ಮಿಂಚಿನಂತೆ ಬರ್ತಾ ಇರುವಂಥದ್ದನ್ನು ಮಾತ್ರ ನಾನು ಹಿಡ್ಕೊಂಡು ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಿ. ಆದರೆ ದೂರದಲ್ಲಿ ನಿಂತು ಆ ಮಿಂಚನ್ನ ನೋಡಿ, ಪ್ರತಿಯೊಂದು ಮಿಂಚನ್ನ ನೋಡಿ ನಾನು ಎಲ್ಲದನ್ನು ನೋಡ್ತಾ ಇದ್ದೀನಿ, ಸಾಕ್ಷಿಯಾಗಿದ್ದೀನಿ ಅಂತ ಅರ್ಥ ಮಾಡಿಕೊಂಡಾಗ ನನ್ನಲ್ಲಿ ಶಾಂತತೆ, ಒಂದು ಮನಸ್ಸಿನಲ್ಲಿ ಶಾಂತತೆ ಮೂಡುತ್ತೆ, ಮತ್ತೆ ಪ್ರತಿಯೊಂದು ವಸ್ತುನಲ್ಲಿ ಪ್ರೀತಿ ಅನ್ನೋದು ಉಕ್ಕತ್ತೆ. ಮತ್ತು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ನಮಗೆ ನಿಸ್ವಾರ್ಥ ಭಾವದಿಂದ ಅಂಟುವಿಕೆ ಇಲ್ಲದೆ ಮಾಡಬಹುದು. ಇದು ಈ ದೃಕ್ ದೃಶ್ಯ ವಿವೇಕದ ಗುರಿನೂ ಹೌದು. ಇಷ್ಟು ಅರ್ಥ ಮಾಡಿಕೊಂಡಿರೋದನ್ನ ಸದ್ಗುರುಗಳ ಪಾದಕ್ಕೆ ಅರ್ಪಿಸಿ ಹರಿಓಂ ತತ್ಸತ್.